ಕೊರೋನಾ ಕೊಡುವಿಕೊಂಡು ಬರೋ ಮೂವಿ ಯಾವುದು ಗೊತ್ತಾ ಯಾವೆಲ್ಲ ನಟರು ಬರಲಿದ್ದಾರೆ ತೆರೆ ಮೇಲೆ ನಮಸ್ಕಾರ ವೀಕ್ಷಕರೇ ನಾನು ಶ್ರೀದೇವಿ ಅರಸ್ ಕೊರೋನಾ ಮಹಾಮಾರಿ ಇಡೀ ವಿಶ್ವಕ್ಕೆ ಆವರಿಸಿಕೊಂಡಿದ್ದು ಎರಡು ಮೂರು ತಿಂಗಳಿಂದ ದೇಶವೇ ಲಾಕ್ಡೌನ್ ಆಗಿತ್ತು ಅದರಲ್ಲೂ ಬಣ್ಣದ ಲೋಕವೇ ಕಂಪ್ಲೀಟ್ ಸ್ತಬ್ಧವಾಗಿತ್ತು ಈ ಕಲರ್ಫುಲ್ ದುನಿಯಾವನ್ನು ನಂಬಿಕೊಂಡು ಅದೆಷ್ಟೋ ಮಂದಿ ಕಂಗೆಟ್ಟು ಕೂತಿದ್ರು ಈ ಲಾಕ್ಡೌನ್ ಟೈಮ್ನಲ್ಲಿ ಸ್ಟಾರ್ಸ್ಗಳು ತಮ್ಮ ಕುಟುಂಬದ ಜೊತೆ ಕಾಲ ಕಳೆದ್ರೆ ಇತ್ತ ಅಭಿಮಾನಿಗಳು ನಮ್ಮ ನೆಚ್ಚಿನ ನಟನ ಸಿನಿಮಾ ಯಾವಾಗ ಬರುತ್ತಪ್ಪ ತೆರೆ ಮೇಲೆ ಅಂತ ಕಾಯ್ತಾ ಕೂತಿದ್ರು ಬಣ್ಣದ ಲೋಕದಲ್ಲಿ ಕೊರೋನಾ ಕಂಟ್ರೋಲ್ಗೆ ಜಡಿದಿದ್ದ ಲಾಕ್ಡೌನ್ ಅನ್ನೋ ಬ್ರಹ್ಮಾಸ್ತ್ರದಿಂದ ಕನ್ನಡ ಚಿತ್ರರಂಗ ಕಂಗಾಲಾಗಿದ್ದು ಹಿಂದೆಂದೂ ಕಾಣದ ರೀತಿಯಲ್ಲಿ ಸಿನಿಮಾ ಜಗತ್ತು ತತ್ತರಿಸಿ ಬೆಕ್ಕಸ ಬೆರಗಾಗಿತ್ತು ಕೊರೋನಾ ಅಟ್ಟಹಾಸ ಕಡಿಮೆಯಾಗಿಲ್ಲ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ ಅದರಲ್ಲೂ ಕರ್ನಾಟಕದಲ್ಲಿ ಹತ್ತು ಸಾವಿರ ಕೇಸುಗಳು ದಾಟಿದೆ ಇಷ್ಟೆಲ್ಲಾ ಇದ್ರೂ ಸಹ ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಸ್ ಕೊರೋನಾಕ್ಕೆ ಡೋಂಟ್ ಕೇರ್ ಅಂದಿದ್ದಾರೆ ಕೊರೋನಾ ಅಬ್ಬರ ಪ್ರತಿದಿನವೂ ಹೆಚ್ಚಾಗ್ತಿದ್ರೆ ಇತ್ತ ಜನ ಡೆಡ್ಲಿ ಕೊರೊನಾವನ್ನ ಮರೆಯುತ್ತಿದ್ದಾರೆ ಹಾಗೆಯೇ ಸ್ಯಾಂಡಲ್ವುಡ್ ಮಂದಿ ಸಹ ನಿಧಾನವಾಗಿ ಕೋವಿಡ್ ನೈನ್ಟೀನ್ ಭಯದಿಂದ ಹೊರಗೆ ಬರ್ತಿದ್ದಾರೆ ಇದಕ್ಕೆ ಸಾಕ್ಷಿಯೇ ಕನ್ನಡದ ಸೂಪರ್ ಸ್ಟಾರ್ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಶುರುವಾಗಿದೆ ಹೌದು ಕೊರೋನಾದ ನಡುವೆಯೂ ಮೊದಲಿಗೆ ಕಿಚ್ಚ ಸುದೀಪ್ ನಟನೆಯ ಫ್ಯಾಂಟಮ್ ಸಿನಿಮಾ ಶೂಟಿಂಗ್ ಶುರುವಾಗಿತ್ತು ನಂತರ ಸೆಂಚುರಿ ಸ್ಟಾರ್ ಶಿವಣ್ಣ ನಟನೆಯ ಭಜರಂಗಿ ಬಲ ಜೋರಾಗಿದ್ದು ಅಖಾಡದಲ್ಲಿ ಭಜರಂಗಿ ದರ್ಬಾರ್ ನಡೆಸುತ್ತಿದೆ ಸದ್ಯ ಸಿನಿಮಾ ಫೀಲ್ಡ್ನಲ್ಲಿ ಧ್ರುವ ಸರ್ಜಾ ಪೊಗರು ಮೂಲಕ ಪೊಗರಿಸಂ ತೋರಿಸೋಕೆ ಎಂಟ್ರಿ ಕೊಟ್ಟಿದ್ದಾರೆ ಹೌದು ಪೊಗರು ಟೈಟಲ್ ಸಾಂಗ್ ಶೂಟಿಂಗ್ ಎಚ್ಎಂಟಿ ಗ್ರೌಂಡ್ನಲ್ಲಿ ಶುರುವಾಗಿದ್ದು ಇದಕ್ಕೆ ಧ್ರುವ ಸರ್ಜಾ ಭಾಗವಹಿಸಿದ್ದಾರೆ ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯುವರತ್ನ ಸಿನಿಮಾದ ಶೂಟಿಂಗ್ ಶುರುವಾಗಿದ್ದು ಫೀಲ್ಡ್ ದಿ ಪವರ್ ಎಂಬ ಸಾಂಗ್ಗೆ ಹೆಜ್ಜೆ ಹಾಕಿದ್ದಾರೆ ಇದರ ಜೊತೆಗೆ ಶ್ರೀಮುರಳಿಯ ಮದಗಜ ಸಹ ಆರಂಭವಾಗಿದೆ ಇಷ್ಟೇ ಅಲ್ಲ ಕನ್ನಡದ ಅನೇಕ ಸ್ಟಾರ್ ಗಳ ಸಿನಿಮಾ ಶೂಟಿಂಗ್ ಶುರುವಾಗಿದೆ ನಮಸ್ಕಾರ ವೀಕ್ಷಕರೇ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪ್ರಜಲ ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ ಧನ್ಯವಾದಗಳು